ಅವಳಿಂದ 2 ಲಕ್ಷ ಹಣ ದೋಚಿಕೊಂಡ ಧರ್ಮವೀರ ರಾಜೇಂದ್ರ. ಇನ್ನು ಮುಂದೆ ಕೋಟ್ಯಾಧಿ ಜನ ಮಗಳ ಕೈ ಹಿಡಿದು ನನ್ನ ಮುಂದಿನ ಬಾಳು ಸಾಗಿಸುವುದೇ ನನ್ನ ಉಪಾಯ. ಅಲ್ಲ ಅಲ್ಲ, ಕಲಿಯುಗದ ಕುತಂತ್ರ. ಎಲ್ಲೋ ರಾಜೇಂದ್ರ ಯಾರು? ಓಹೋ ಶಿವರಾಜ್, ನಾನು ಕೈ ಬಿಟ್ಟ ಹೆಣ್ಣಿನ ಜೊತೆ ದಿಟ್ಟದಣದಿಂದ ಪ್ರೇಮ ಬೇಯಿಸಿದ ಬೌದ್ಧರ್. ಅದು ನಿನ್ನ ತಪ್ಪು ಕಲ್ಪನೆ. ಹೋಚುತನದ ಸಾಗರ್ ರಾಜೇನ್, ನಾನು ರಂಜನೆಯನ್ನು ನಿಜವಾಗಿ ಪ್ರೀತಿಸಿಲ್ಲ, ಅದು ನಿನ್ನ ತಪ್ಪು ಕಲ್ಪನೆ. ಕಲ್ಪನೆ ಮತ್ತೊಬ್ಬರಿಗೆ ಜರುಗು ಹಾಸಿ ಬಸಿರಾದ ಹೆಣ್ಣನ್ನು ದಿಟ್ಟತನದಿಂದ ಕೈ ಹಿಡಿದ ಸೂರ ಎಂದು ಸಾರಿ ಸಾರಿ ಹೇಳುವೆ. ರಾಜೇಂದ್ರ ಬಂದ ಹಾಗೆ ಬಹಿಷ್ಕಾರ ಹಾಕಬೇಡ. ನಾನು ಕೈ ಹಿಡಿದ ರಂಜನೆಯನ್ನು ನಿಜವಾಗಿ ಪ್ರೀತಿಸಿಲ್ಲ, ಅಂದು ನೀನು ಕೈ ಬಿಟ್ಟಾಗ ಬೆಟ್ಟದ ಮೇಲಿಂದ ಹಾರಿ ಹಸುನೀಗಬೇಕೆಂದು ಆತನಿಂದ ಕಾತರಿಸಿಕೊಂಡು ಓಡಿ ಹೋಗುವಾಗ ನಾನು ನಿನ್ನ ಕೈ ಬಿಡಲಾರಿ ಮದುವೆ ಆಗುವುದು ಎಂದು ಸುಳ್ಳು ಹೇಳಿ ಅವಳ ಪ್ರಾಣ ಉಳಿಸಿಕೊಂಡಿ. ಇದರಲ್ಲಿ ನನ್ನ ತಪ್ಪಿಳಿದೆ ರಾಜೇಂದ್ರ. ನಿಮ್ಮಿಬ್ಬರ ಪ್ರೇಮದ ಗೊಟ್ಟು ಆ ಕೆಟ್ಟವಾದಿರಲ್ಲಿ ಗೊತ್ತಾಗಬಾರದು ಈ ರೀತಿ ನಾಟಕವಾಡಿ. ಅದು ಅಲ್ಲದೆ ಅವಳ ಮದುವೆಗಿಂತ ಮುಂಚೆ ಹೊತ್ತ ಗರ್ಭದ ಪೆಂಡನ್ನು ಏಕೆ ಹೊರಹಾಕಿದೆ ಗೊತ್ತೇ? ನಿಮ್ಮ ಪ್ರೇಮದ ಮಿಲನ ರಟ್ಟಾಗಬಾರದು, ಗೊಟ್ಟಾಗಿರಬೇಕೆಂದು. ಮತ್ತೆ ಈ ಸಮಾಜ ದೃಷ್ಟಿಯಲ್ಲಿ ಕೆಟ್ಟವರಾಗಿ ಕಾಣಬಾರದೆಂದು ಈ ರೀತಿ ನಾಟಕವಾಡಿದೆ. ಇದರಲ್ಲಿ ನಾನು ತಪ್ಪಿದೆ ರಾಜೇಂದ್ರ. ಈ ಮಾತು ಸತ್ಯವೇ? ಸತ್ತು ಸ್ವರ್ಗದಲ್ಲಿರುವ ನನ್ನ ನಿನ್ನ ಹೆತ್ತವರಾಣಿಗೂ ಸತ್ಯ. ಇದೇನು ರಾಜೇಂದ್ರ, ಇದೇನು ಶಿವರಾಜ್? ನನ್ನ ನಿನ್ನ ಹೆತ್ತವರಾಣಿ, ನಿನ್ನ ರಕ್ತ ಸಂಬಂಧವೇನಾದರೂ ನಮಗೆ ಅಂಟಿಕೊಂಡಿದೆಯಾ? ಹೌದು, ಅದಕ್ಕಾಗಿ ಈ ರೀತಿ ನಾಟಕವಾಡಿ. ನನ್ನ ಚಿಕ್ಕಮ್ಮ ನಿನ್ನ ತಾಯಿ, ನಿನ್ನ ತಾಯಿ ನನ್ನ ತಾಯಿ, ನಿನ್ನ ತಾಯಿ ಹಿರಿಯ ಅಕ್ಕ. ಆಗಾಗ ನನ್ನ ತಾಯಿ ಹೇಳುತ್ತಿದ್ದಳು, ರಾಜೇಂದ್ರ ನನ್ನ ತಂಗಿ ಮಗ ಶಾಂತಮ್ಮನ ಮಗ ಅಂತ. ಅಂದರೆ ನೀನು ಲಕ್ಕಮ್ಮನ ಮಗಳೇ? ಹೌದು ರಾಜೇಂದ್ರ, ಇದುವರೆಗೆ ಹೇಳಬಾರದೆಂದು ಸುಮ್ಮನಿದ್ದೆ, ಆದರೆ ಕಾಲು ತಾನಾಗೆ ಬಂದಿತ್ತಲ್ಲ ರಾಜೇಂದ್ರ. ನೀನು ನನ್ನ ತಮ್ಮ, ಬೇರೆ ಯಾರು ಅಲ್ಲಪ್ಪ. ಅಣ್ಣ, ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ ಬಿಡಣ್ಣ. ನಾನು ತಿಳಿಯದೆ ಏನೇನು ತಪ್ಪು ಮಾಡಿದೆ? ಅದು ಅಲ್ಲದೆ ಸಹೋದರಿಯಾದ ರಾಧಾಳ ಚೀಲಹರಣ ಮಾಡಲು ಹೊಂಚು ಹಾಕಿದ ನಯ ವಂಚಕ ನಾನಯ್ಯ ವಂಚಕ ನಾನು. ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ ಬಿಡಣ. ಕೇಳು, ತಿಳಿಯದೆ ತಪ್ಪು ಮಾಡಿದನು ಕ್ಷಮಿಸುವನು ನಾನಲ್ಲ, ಆ ಭಗವಂತನು. ಇದುವರೆಗೆ ಅಕ್ಕ ತಂಗಿರ ಮಕ್ಕಳು ನಾವು ಎಂದು ತಿಳಿಯದೆ ಮೊದಲು ಶಿವನ ಸ್ವಾಧೀನರಾದವರ ಮೊದಲು ತಪ್ಪು ಆ ಹಿರಿಯರ ತಪ್ಪು. ಆಗಾಗ ನನ್ನ ತಾಯಿ ಹೇಳ್ತಿದ್ದು, ರಾಜೇಂದ್ರ ನನ್ನ ತಂಗಿಯ ಮಗ ಶಾಂತಮ್ಮನ ಮಗ ಅಂತ. ಅದಕ್ಕಾಗಿ ಈ ರೀತಿ ನಾಟಕವಾಡಿ ರಂಜನೆಯನ್ನು ಜೀವಂತ ಉಳಿಸಿಕೊಂಡೆ. ಓಹೋ, ಹೀಗೋ ಶಿವರಾಜನ, ಅದೆಲ್ಲ ಹೋಗಲಿ. ನೀನೇಕೆ ಈ ರೀತಿ ವೇಷ ಧರಿಸಿಕೊಂಡು ತಿರುಗಾಡುತ್ತಿರುವೆ? ಸೇಡಿನ ಕಿಡಿಗಾಗಿ ರಾಜೇಂದ್ರ, ಸೇಡಿನ ಕಿಡಿಗಾಗಿ ಮುತ್ತಿನಂತಿರುವ ನನ್ನ ಅತ್ತಿಗೆ ಶೀಲಹರಣ ಗೈದು ಕೊಲೆಗೈದ ವಾದಿ ರಾಜನ ಸಮಾಧಿಯನ್ನು ನಿರ್ಮಿಸುವುದಕ್ಕೆ. ಮತ್ತು ನಿನ್ನ ಅಕ್ಕನ ಕೊಲೆ ಮಾಡಿದವರು ಬೇರೆ ಯಾರು ಅಲ್ಲ, ಅದೇ ಹೇಳಿ ವಾದಿ ರಾಜ ಬಂಡಕೋರ. ಅದು ಅಲ್ಲದೆ 100 ಹೆಣ್ಣುಗಳ ಶೀಲಹರಣ ಗೈದು ಸೇಡಿನ ಕಿಡಿ ಕಾಯುತ್ತಿರುವ ಆ ಹೇಳಿ ವಾದಿರ ಸಾವಿರ ಗಡಿ ಯಾವಾಗ ಕಾದು ಕುಳಿತಿರುತ್ತೆ ಎಂದು ಕಾದು ಕುಳಿತು ಈ ಕೇಳಿ ಶಿವರಾಜನ ಗುರಿ ಸಾಧಿಸಿದಾಗಲೇ ಈ ಸುತ್ತು 10 ಹಳ್ಳಿಗೆ ಶಾಂತಿ, ಸುತ್ತು 10 ಹಳ್ಳಿಗೆ ಕ್ರಾಂತಿ ರಾಜೇಂದ್ರ ಕಾಂತಿ. ಹಿರಿಯರಾದ ತಮ್ಮ ಮಾತಿಗೆ ಅನುಮಾನವೇನ ಕೇಳಣ್ಣ. ಅದ್ಯಾವ ಮಾತಂತ? ಇನ್ನು ಮುಂದೆ ನೀನು ಹೇಳಿದಂತ ಹಾಗೆ ಕೇಳುವುದೇ ಈ ರಾಜೇಂದ್ರನ ತೀರ್ಮಾನ. ಈ ಮಾತು ಸತ್ಯವೇ? ಸತ್ತು ಸ್ವರ್ಗದಲ್ಲಿರುವ ನನ್ನ ನಿನ್ನ ಹೆತ್ತವರಾಣಿ
ಹೇಳಣ್ಣ ಯಾವ ಮಾತಂತ? ತಮ್ಮ ರಾಜೇಂದ್ರ, ನೀನು ಆ ರಂಜನೆಯ ಕೈ ಹಿಡಿಯಬೇಕು. ಹೇಳಣ್ಣ ನಿನ್ನ ಮಾತು. ರಾಜೇಂದ್ರ, ಹಣ್ಣಿನ ಮೇಲೆ ಜಾನ್ ಜಾನ್ ಅಂತ ಸುರಿತಿರುವಾಗ ಅದನ್ನು ತಿರಸ್ಕರಿಸಬಾರದು. ನಾನು ಹೇಳಿದಂತೆ ನೀನು ಕೇಳಿ, ನನ್ನ ಜೊತೆ ನೀನು ನಿನ್ನ ಸೇಡು ತೀರಿಸಿಕೊಂಡು ಆಮೇಲೆ ಆ ವಾದಿರಾಜನ ಮನೆಯ ಅಳಿಯ ನೀನಾಗಬೇಕು. ಆಗಲನ್ನ, ನಾನು ಅದೇ ಕಾಲವನ್ನು ಕಾಯುತ್ತಾ ಕುಳಿತಿರುವೆನು. ನನ್ನ ಅಕ್ಕನ ಚೀಲಹರನ ಗೈದು ಅವಳಿಗೆ ಹರಿಸಬಾರದ ಅಪವಾದವನ್ನು ಹರಿಸಿದೆ. ಸಾವಿಗೀಡು ಮಾಡಿದ ವಾದಿರಾಜನ ನೀಚ ಬುದ್ಧಿಗಾಗಿ ನಾನು ರಂಜನಿಯನ್ನು ಈ ರೀತಿ ಮಾಡಿದ್ದು. ಇನ್ನು ಮುಂದೆ ಹಾಗೆ ಮಾಡಲಾರೆ. ನೀನು ಹೇಳಿದ ಹಾಗೆ ಕೇಳಿ, ಆ ರಂಜನಿಯನ್ನು ಕೈ ಹಿಡಿದು ಆ ಕಳ್ಳ ಕದಿಮಣಿಗೆ ಕೋಲ ಹಾಕಿಸದೆ ಹೋದರೆ ನಮ್ಮ ಮನೆತನಕ್ಕೆ ಅಪಾಯ. ಹಾ ನಡೆ ರಾಜೇಂದ್ರ, ಹಾಗಾದ್ರೆ ಹೋಗೋಣ. ನಡೆ ಅಣ್ಣ, ಹೋಗೋಣ. ಬರುವೆ ವಾದಿರಾಜ, ಬರುವೆ. ಸತ್ಯದಲ್ಲಿ ಸತ್ಯದ ಪತಾಕೆಯನ್ನು ಹಾರಿಸಲು ಜೋಡಿ ಹುಲಿಗಳಾಗಿ ಬರುವೆವು. ಜೋಡು ಹುಲಿಗಳಾಗಿ ಬರಬೇಕು. ಸರ್ಪದ ಜೊತೆ ಸರಸಾಡಬೇಕಂದು ಅದೆಷ್ಟು ಆತುರಪಟ್ಟೆ, ಕುಡಿದೆ, ಹೊಟ್ಟೆ ಸುಟ್ಟೆ, ಕೊನೆಗೆ ಆಕ್ರೋಶದಿಂದ ರುಂಡ ಆಡಿಸಬೇಕೆಂದು ಹಂಬಲಿಸಿದೆ. ಆದರೆ ಏನು ಮಾಡುತ್ತಿದೆ, ಅವನ ಸೋದರನೇ ನನ್ನ ಸೋದರಿ ಕೈ ಹಿಡಬೇಕೆನ್ನುತ್ತಾನೆ ಹುಚ್ಚ. ಅಂದಾಗ ಹೇಗೆ ಮಾಡಿ ಸೇಡು ತಿರ್ಸಿಕೊಳ್ಬೇಕಂತ ನನ್ನ ಹೊಟ್ಟೆಯಲ್ಲಿ ಸಿಟ್ಟು ಪುಟ ಪಡೆದು ಬರುತ್ತದೆ. ಆದರೆ ಆಗದ ವಿಚಾರ ಹೀಯಲ್ಲ ನನ್ನ ಗೃಹಚಾರ. ಆ ಕೆಟ್ಟ ವಿರಾಜನನು ಮತ್ತೆ ಹಾಕುವ ಗಂಡ್ಯಾರಿದ್ದಾರೆ ಈ ಊರಿನಲ್ಲಿ. ಯಾರು? ಓಹೋ, ಈ ಊರ ವಾದಿರಾಜನ ತಂಗಿ ಸೋದರಿ ರಂಜಿನಿ. ನನಗೆ ಮಾವಣ್ಣ ನೋಡಿ, ಮತ್ತೆ ಸಡನ್ ತಿರ್ಸ್ಕೊಳ ಬಂದಿರುವೆ ನನ್ನ ಮನೆಗೆ. ತಿಳಿಸ್ಕೊಳ್ಳೋದಕ್ಕೆಲ್ಲ ನಮ್ಮಣ್ಣ ಬಡವರ ಮೇಲೆ ಅತ್ಯಾಚಾರ ಅನ್ಯಾಯ ಮಾಡ್ತಾ ಇದ್ದಾನೆ. ಆ ಕಿಡಿ ಇದು. ಇದೇನು ವಿಚಿತ್ರವಾದ ಮಾತು! ಹೂವಂದೆ ಮರದಲ್ಲಿ ಒಂದು ಟಂಗೆ ಡೊಂಕಾಗಿದ್ದರೆ ಮತ್ತೊಂದು ನೀರಾಗಿ ಕಾಣುತ್ತಿದ್ದಲ್ಲ, ಅದು ಅಡಿಗಡಿಗೆ. ನನಗೆ ಮಾವ ಅನ್ನು ನೋಡಿ. ಅಂದ್ರೆ ನೀನು ಬೇರೆ ಯಾರು ಅಲ್ಲ, ಈ ಮನೆಯ ಸಸಿಯಾಗಿ ಬಂದಿರುವೆ. ಸಸೆ ಅದು ಎಂದಿಗೂ ಸಾಧ್ಯ ಇಲ್ಲ. ಗಿಟಾರದಲ್ಲಿ ಬಿದ್ದಿರುವ ಹೊಲಸು ಹೊಣಸಾಗುದೆಂದರೆ ನನಗೆ ಸಂಕೋಚ. ಹೋಗ್ಲಿ ಬಿಡಮ್ಮ, ನಿನ್ನ ಕೈ ಹಿಡುವ ಆ ರಣದಿರ ಯಾರಮ್ಮ? ಬೇರೆ ಯಾರು ಅಲ್ಲ, ಶಿವರಾಜ್. ಅವರ ಸತಿ ಆಗಿ ನಾನೇ ಮನೆಗೆ ಬಂದೆ. ಅಂದ್ರೆ ನೀವು ನನ್ನ ಅತ್ತೆನಾ? ಹೌದು, ನಿಮ್ಮಣ್ಣ ಶಿವರಾಜ್ ಇದ್ದಾರಲ್ಲ, ಅವರ ಸತಿ ಆಗಿ ನಾನೇ ಮನೆಗೆ ಬಂದಿರುವುದು. ಓಹೋ, ಇದರಲ್ಲಿ ಏನು ಮೋಸ ಇದೆ ಅಣ್ಣ? ಇಲ್ಲಣ್ಣ, ಒಲಿದೆ ಬಂದ ನಾರಿಯನ್ನು ನೋಡು, ಶ್ರೀಮಂತರ ತಂಗಿಯಾಗಿ ಹಸಿದು ಬಂದಿದ್ದಾಳೆ. ಆದ್ರೆ ಆ ಹಸಿದ ಬಂದ ಅವಳಿಗೆ ನಾವು ಹಾಲನ್ನೇ ಉಣಿಸ್ಬೇಕು. ಆದ್ರೆ ವಿಷವನ್ನು ಉಣಿಸಿ ಹೀ ಹಸಬಾರ್ದನ್ನ. ಇದೆಲ್ಲ ನಿನ್ನ ಹುಚ್ಚು ವಿಚಾರಮ್ಮ. ಎಲ್ಲ ಸಲ್ಲದ ವಿಚಾರಗಳನ್ನು ತಲೆಯಲ್ಲಿ ಹಾಕಿಕೊಳ್ಳಬಾರ್ದಮ್ಮ, ತಲೆಯಲ್ಲಿ ಹಾಕಿಕೊಳ್ಳಬಾರ್ದು. ಕೊಳೆ ಉರಿಯುತ್ತಿರುವಾಗ ಅದರ ಮೇಲೆ ಕುಳಿತು ವಿಷ ಸಹಿಸುವೆಂದು ಹೇಳಲು ಹೋದರೆ ಅದು ನಮ್ಮನ್ನು ದಹಿಸಿ ಬಿಡುತ್ತಿದೆನಾ? ನೀರಿನ ಒಳಿದನ್ನು ಹರಿಸಲಾರದಮ್ಮ, ನೀರಿನ ಒಳಿ ಹರಿಸಲಾರದು. ಅದು ಅಲ್ಲದೆ ವಾದಿರಾಜ ಎಂದರೆ ನನ್ನ ಎದೆಲೆ ಅಗ್ನಿ ದಗ್ಗೆ ಎಂದು ಹೇಳುತ್ತಿರುವಾಗ ಅದು ಹಾಲಿನ ಬಟ್ಟಲಿದ್ದರೂ ವಿಷದ ಬಟ್ಟಲಾಗಿ ಕಾಣುತ್ತಿದೆ ಅಮ್ಮ ನನ್ನ ಕಣ್ಣಿಗೆ. ಅಣ್ಣ, ಅದೇ ವಿಷಯನ್ನು ಸ್ವೀಕರಿಸಿ ಅನ್ಯಾಯದಿಂದ ನಡೆದಿರುವ ದಾರಿಯನ್ನು ಆದ್ರೆ ನ್ಯಾಯದಿಂದ ದೊರಕಿಸಿದ ಆ ಭಕ್ತ ಪ್ರಹ್ಲಾದ. ಹೌದಮ್ಮ, ನಿನ್ನ ಮಾತು ನಿಜವಿದೆ. ಆದರೆ ಮತ್ತೇಕೆ ಪ್ರವೇಶಿಸಿದೆ ಕತ್ತೆ? ಹೊತ್ತು ಬಂದಾಗ ಕತ್ತನ್ನು ಕೊಯ್ಯಲು ಹೇಸದ ನೀನು ಮತ್ಯಾವ ಮುಖವನ್ನಿಟ್ಟು ಬಂದಿರುವೆ ನನ್ನ ಮನೆಗೆ? ಬಡವರನ್ನು ತುಚ್ಚುವಾಗ ಕಾಣುವ ಹೊಚ್ಚು ಹೆಣ್ಣೆ ನಿನಗಾಗಿ ಕಾದಿದೆ ನರಕದ ದಾರಿ. ಏನು ಮತ್ಯಾವ ವೇಷ ಹಾಕಿಕೊಂಡು ನುಗ್ಗಿರುವೆ ನಮ್ಮ ಮನೆಗೆ? ನನ್ನ ಅಣ್ಣನನ್ನು ಕೊಲೆ ಮಾಡಬೇಕು ಅಥವಾ
ನನ್ನನ್ನು ಪತ್ತೆ ಹಚ್ಚಿ ನಾ ಪತ್ತೆ ಮಾಡಬೇಕೆಂದು. ಇಲ್ಲ ಶಿವು, ನೀವು ತಪ್ಪಾಗಿ ಭಾವಿಸಿದ್ದೀರಿ ನೋಡಿ. ಶಿವರಾಜ್ ನೀನು ಹೋಗ್ತಾರಲ್ಲ ನಪ್ಪ. ಯಾರು ಹೋಗ್ತಾರಣ್ಣ, ಯಾರು ಹೋಗ್ತಾರು? ನೀವೇ ಹೋಗ್ತಾರೋ? ಈ ರಾಕ್ಷಸಿ ಅಣ್ಣ ಹೋಗ್ತಾಂಜನೇ. ನಿನಗೆ ಕೊನೆಯದಾಗಿ ಹೇಳ್ತೇನೆ, ಫಸ್ಟ್ ಯು ಗೆಟ್ ಔಟ್. ಶಿವು ದಯವಿಟ್ಟು ಈ ನನ್ನ ತಪ್ಪನ್ನು ಕ್ಷಮಿಸಿ ನೋಡಿ. ನಾನವತ್ತು ನಿಮ್ಮನ್ನು ತಡೆದೇ ಹೋಗಿದ್ರೆ ನಮ್ಮಣ್ಣನನ್ನು ನೀವೇ ಕೊಲೆ ಮಾಡ್ತಾ ಇದ್ರಿ. ದಯವಿಟ್ಟು ನನ್ನನ್ನು ತಪ್ಪಾಗಿ ಭಾವಿಸಬೇಡಿ ರಂಜಿನಿ. ಕಾಲು ಹಿಡಿದರೆ ಕರೆನೆ ಬರೋದು ಈ ಶಿವರಾಜನಿಗೆ. ಶ್ರೀಮಂತರಂದರೆ ಎರಡು ತಲೆ ಹಾವು ಇದ್ದಂತೆ. ಸಮಯ ಬಂದಾಗ ಸೋಳೆರಂತೂ ಸೋಗು ಹಾಕಿ, ಸಮಯ ಮಿಂಚಿದ ಮೇಲೆ ಜಿಂಕೆಯಂತೆ ಹಾರುವ ಮೈಂಕೇರು ನೀವು. ಶಿವ ನಿನ್ನ ಪಾದ ಹಿಡಿದ್ಬೇಡ್ಕೋ, ದಯವಿಟ್ಟು ನನ್ನನ್ನು ಮಾತ್ರ ದೂರ ಮಾಡಬೇಡಿ. ನೋಡಿ, ನಾನು ನಮ್ಮನ್ನು ಕೊಲೆ ಮಾಡಬಾರ್ದು ಅಂತ ನಾನು ಈ ರೀತಿಯ ನಾಟಕ ಆಡಿದ್ದು. ದಯವಿಟ್ಟು ನಿಮ್ಮ ಪಾದ ಹಿಡಿದು ಬೇಡ್ಕೊಳ್ಳಿ. ಅಂದು ಅಂದು ನೀನು ನನ್ನ ಬೆನ್ನಿಗೆ ಪಿಸ್ತೂಲ್ ಹಿಡಿದಿದ್ದು. ನೀವು ಕೊಲೆಗಾರಾಗಬಾರ್ದು, ಕೊಲೆಗಾರಾಗಿ ಜೈಲಿಗೆ ಸೇರ್ಬಾರ್ದು ಅಂತ ನಾನು ಈ ರೀತಿ ನಾಟಕವಾಡಿದ್ದು. ಅಣ್ಣ ಇದೆಲ್ಲ ನಿನ್ನ ದುರ್ದೈವನ. ಅಣ್ಣ ಪಾಪ ಪಾದ ಹಿಡಿದು ಕ್ಷಮಿಸು ಅಂತ ಕೇಳ್ತಾ ಇದ್ದಾಳೆ. ಕ್ಷಮಿಸೋದು ನನ್ನ ಧರ್ಮ, ಆದ್ರೆ ಅದ ಕರ್ಸಿದು ಅಧರ್ಮ ಅಣ್ಣ, ಅಧರ್ಮ. ಸರಿಯಮ್ಮ ರಂಜನಿ, ನೀವು ಒಳಗೆ ಹೋಗಬಹುದು. ಅಣ್ಣ ಮುತ್ತಿನಂತ ಅದಕ್ಕೆ ಎಣ್ಣೆ ಹೊಡೆದು ಬಿಟ್ಟಿಲ್ಲಣ್ಣ. ಹಾ ಇರ್ಲಿ ಬಿಡಣ್ಣ, ಬನ್ನಿ ಅಣ್ಣ, ಎಲ್ಲರು ಸೇರಿ ಕಾಫಿ ಕುಡಿಯೋಣ. ಶ್ರೀ ಗಂಧ ಗಂಗೆ ಮೆಲ್ಲ ಮೆಲ್ಲನೆ ಬರುತ್ತಾರೆ. ಹೋಗೋಣ, ಎಲ್ಲರೂ ಒಳಗಡೆ ಹೋಗಿ ಸಂತೋಷದ ಸಂಭ್ರಮನ ಆಚರಿಸೋಣ.